ಪೆಟ್ರೋಲ್ ಕಾಂಗ್ರೆಸ್ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಹೆಚ್ಚಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ. ಎಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಆಶಾ. ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮೊನ್ನೆ ದಿಢೀರ್ನ ಹಾಲಿನ ದರ ಹೆಚ್ಚಿಗೆ ಮಾಡಿದ್ರು. ರೈತರಿಗೆ ಪ್ರೋತ್ಸಾಹನ ಕೊಡಬೇಕಾಗಿದ್ದ, ಕಳೆದ 8 ತಿಂಗಳಿಂದ ರಾಜ್ಯದಲ್ಲಿ ಪ್ರೋತ್ಸಾಹನ ಬಂದಿಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ಪ್ರೋತ್ಸಾಹನ 7 ರೂಪಾಯಿ ಮಾಡ್ತೇನೆ ಅಂತ ಹೇಳಿದ್ರು. 7 ರೂಪಾಯಿ ಮಾಡೋದಿಲ್ಲ, 5 ರೂಪಾಯಿ ಸತೆ ಪ್ರೋತ್ಸಾಹನ ಕೊಟ್ಟಿಲ್ಲ, ಮತ್ತ ಹಾಲಿನ ದರ ಹೆಚ್ಚಿಗೆ ಮಾಡಿ ಇವತ್ತು ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇವತ್ತು ರೈತರಿಗೆ ಎಲ್ಲ ಹಂತದಲ್ಲಿ ಕೂಡ ಅನ್ಯಾಯ ಆಗ್ತಾ ಇದೆ. ಇವತ್ತ ಇಡೀ ರಾಜ್ಯದಲ್ಲಿ ಇವತ್ತ ಕರೆಂಟ್ಗೆ ಕನೆಕ್ಷನ್ ತಗೋಬೇಕಾದ್ರೆ ಸತ್ಯಾಕ, ಇವತ್ತ ಟಿ ಸಿ ಕಲೆಕ್ಷನ್ ತಗೋಬೇಕಾದ್ರೆ ಅದಕ್ಕೆ ಸಮಸ್ಯೆ, ಇವತ್ತ ಕರೆಂಟ್ ಮೋಟರ್ಗಳಿಗೆ ಯಾವ ರೀತಿಯಿಂದ ಸಮಸ್ಯೆ ಆಗ್ತದೆ. ಹೀಗಾಗಿ ಇಡೀ ರೈತರಿಗೆ ಎಲ್ಲ ರೀತಿಯಿಂದ ಇವತ್ತು ಹೊರೆಯಾಗಿ ರಾಜ್ಯ ಸರ್ಕಾರ ನಡ್ಕೋತಾ ಇದೆ. ಹೀಗಾಗಿ ತಕ್ಷಣವೇ ರೈತರ ನೆರವಿಗೆ ಬರಬೇಕು ಅಂತ ಒಂದು ಆಗ್ರಹ ಮಾಡ್ತಾ ಇದ್ದೀನಿ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಮೋದಿ ಸರ್ಕಾರ 6,000 ರೂಪಾಯಿ ಕೊಡ್ತಿತ್ತು. ರಾಜ್ಯ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಿತ್ತು. ಆ 4,000 ರೂಪಾಯಿ ವಾಪಸ್ ತಕೊಂಡ್ಬಿಟ್ಟದ ಇವತ್ತು ಸಿದ್ದರಾಮಯ್ಯ ಅವರು ಕೊಡ್ತಾ ಇಲ್ಲ ಇವತ್ತು. ಹೀಗಾಗಿ ರೈತ ವಿದ್ಯಾನಿಧಿ ಕೂಡ ಇವತ್ತು ನಿಲ್ಲಿಸಿಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲ ಹಂತದಲ್ಲಿಯೂ ಕೂಡ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕತ್ತದ. ರೈತರಿಗೆ ಅನ್ಯಾಯ ಮಾಡತಕ್ಕಂತ ಸರ್ಕಾರ ಯಾವುದು ಬಹಳ ದಿವಸದ ಉಳಿಯಂಗಿಲ್ಲ. ಆ ರೈತರ ಶಾಪ ನಿಮ್ಗೆ ತಟ್ಟದೆ ಬಿಡಂಗಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಇವತ್ತು ನಾವು ಗೋವುಗಳ ಜೊತೆಗೆ ಬಂದು ಯಾವ ಇವತ್ತ ರೈತ ಒಂದು ತನ್ನ ಜಾನುವಾರುಗಳನ್ನ ನೆಚ್ಕೊಂಡು ಜೀವನ ಮಾಡ್ತಿದ್ದ, ಇವತ್ತ ತನ್ನ ಮೂಲ ಕಸಬನ್ನ ನೆಚ್ಕೊಂಡು ಜೀವನ ಮಾಡ್ತಾ ಇದ್ದ, ಇವತ್ತ ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಅನ್ನುವಂಥದ್ದಕ್ಕೆ ನಾವು ಜನರ ಜಾಗೃತಿ ಮಾಡಬೇಕು. ಮತ್ತೆ ಜನರ ಧ್ವನಿಯಾಗಿ ಇವತ್ತು ಸರ್ಕಾರಕ್ಕೆ ಏನು ಮನವಿ ಕೊಡಬೇಕಾಗ್ಯದ, ಹೋರಾಟದ ಮುಖಾಂತರ ಇವತ್ತು ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಎಲ್ಲ ಹಂತದಲ್ಲಿಯೂ ಕೂಡ ರಾಜ್ಯಕ್ಕೆ ಏನೇನು ಕೊಟ್ಟಿದೆ ಅಂತದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ನಾವು ಕೊಟ್ಟಿದ್ದೀವಿ. ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಪ್ರತಿ ಹಂತದಲ್ಲಿಯೂ ಕೂಡ ಮೋದಿ ಸರ್ಕಾರ ಹೊಸತನ ತರಲಿಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತದೆ ಅಂತದ್ರ ಬಗ್ಗೆ ರಾಜ್ಯದ ಜನ ಬಹಳ ಹತ್ತಿರದಿಂದ ಇವತ್ತು ನೋಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ವಿಜಯಪುರ ಜಿಲ್ಲೆಯ ರೈತ ಮೋರ್ಚಾ ಘಟಕದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಆರ್ ಎಸ್ ಪಾಟೀಲ್ ಕುಚ್ಬಾಳ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಅವರ ನೇತೃತ್ವದೊಳಗೆ ಇವತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಒಂದು ಬೃಹತ್ ಹೋರಾಟವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ ಬಂದಾಗಿನಿಂದ ಜನವಿರೋಧಿ ನೀತಿಯನ್ನ ಮತ್ತು ರೈತ ವಿರೋಧಿ ನೀತಿಯನ್ನ ಅನುಕರಣೆ ಮಾಡ್ತಾ ಬಂದಿದೆ. ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಏನೇನು ಆಶ್ವಾಸನೆಯನ್ನ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಟ್ಟಿತ್ತು, ಬೆಲೆ ಏರಿಕೆ ಮಾಡುವುದಿಲ್ಲ, ಪೆಟ್ರೋಲ್ ದರವನ್ನು ಇಳಿಸ್ತೀವಿ, ಡೀಸೆಲ್ ದರ ಇಳಿಸ್ತೀವಿ, ಗ್ಯಾಸ್ ದರವನ್ನು ಇಳಿಸ್ತೀವಿ, ಪ್ರತಿ ಒಂದು ಆಹಾರ ಧಾನ್ಯಗಳ ದರವನ್ನು ಇಳಿಸ್ತೀವಿ ಅಂತ ಹೇಳಿ ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಇವತ್ತ ಯಾವುದೇ ಒಂದು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಅನುಷ್ಠಾನಕ್ಕೆ ಮಾಡಿಲ್ಲ. ತಾವು ಕೊಟ್ಟಂತಹ ಗ್ಯಾರಂಟಿಗಳನ್ನ 100 ಮಂದಿಯ ಒಂದು ಫಲಾನುಭವಿಗಳೊಳಗೆ ಕೇವಲ 30%, ಒಂದು 30 ಮಂದಿಗೆ ಅಷ್ಟೇ ಆ ಒಂದು ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದ್ದಾವ. ಮತ್ತು ಈ ಒಂದು ಆ ಗ್ಯಾರಂಟಿಯನ್ನ ಪೂರೈಕೆ ಮಾಡೋದ್ರೊಳಗೆ ಜನರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಡೀಸೆಲ್ ಮತ್ತು ಪೆಟ್ರೋಲ್ ಎಷ್ಟೊಂದು ಗಗನಕ್ಕೆ ಏರಿದೆ ಅಂತ ಹೇಳಿ, ಮತ್ತು ಆ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಸುವುದರಿಂದ ಜನರಿಗೆ ಅದು ಇಂಡೈರೆಕ್ಟ್ ಆಗಿ
ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗಿದಾವ. ಅದರ ಜೊತೆಗೆ ಮೊನ್ನೆ ಹಾಲಿನ ದರನ್ನು ಕೂಡ ಏರಿಸಿದ್ರು. ಅದು ಕೂಡ ಇವತ್ತು ಜನಸಾಮಾನ್ಯರಿಗೆ ಒಂದು ಬಹಳಷ್ಟು ನುಂಗಲಾರದ ಒಂದು ತುತ್ತಾಗಿದೆ. ಹೀಗಾಗಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ನಡ್ಕೊಂಡು ಹೋಯ್ತು ಅಂತಂದ್ರೆ ಜನರ ಜೀವನ ತತ್ತರಿಸಿ ಬೀಳ್ತಾ ಇದೆ. ಹೀಗಾಗಿ ಈ ಒಂದು ಜನರು ಇನ್ನೂ ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡು ಹೋಯ್ತು ಅಂತಂದ್ರೆ ಆ ಒಂದು ಸರ್ಕಾರದ ವಿರುದ್ಧ ದಂಗೆ ಏಳುವ ಸಮಯ ಬಹಳ ದೂರ ಇಲ್ಲ. ಭಾರತೀಯ ಜನತಾ ಪಕ್ಷ ಅಧಿಕಾರದೊಳಗಿದ್ದಾಗ 10,000 ರೂಪಾಯಿಯನ್ನ ರೈತರಿಗೆ ಈ ಒಂದು ಪರಿಹಾರವಾಗಿ ಬೆಳೆಯನ್ನ ಬಿತ್ತಬೇಕಾದಂತಹ ಸಂದರ್ಭದೊಳಗೆ ಕೊಡ್ಲಾಗ್ತಾ ಇತ್ತು. ಯಡಿಯೂರಪ್ಪನವರು 4,000 ಮತ್ತು ಮೋದಿ ಅವರು 6,000, ಬೊಮ್ಮಾಯಿ ಅವರ ರೈತ ವಿದ್ಯಾನಿಧಿಯನ್ನು ಕೂಡ ಇವತ್ತು ನಿಲ್ಲಿಸಲಾಗಿದೆ. ಅಂದ್ರೆ ಸರ್ಕಾರ ಟೋಟಲಿ ಏನಾಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಎ ಗ್ರೇಟ್ ಫೇಲ್ಯೂರ್ ಅಂತೇಳಿ ಹೇಳ್ಬಹುದು. ನಾವು ಯಾವುದೂ ಜನರ ಬಗ್ಗೆ ಕಾಳಜಿ ಇಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಜನರ ಮೇಲೆ ಭಾರವನ್ನ, ಜನರ ಮೇಲೆ ತೆರಿಗೆಯನ್ನ ಹಾಕಿ ಜನರನ್ನ ಸಂಕಷ್ಟಕ್ಕೆ ಈಡುಪಡ್ತಾ ಇದೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇದನ್ನು ವಿರೋಧಿಸಿ ರೈತ ಮೋರ್ಚಾದ ನೇತೃತ್ವದೊಳಗೆ ನಮ್ಮ ಗುರುಲಿಂಗಪ್ಪ ಅಂಗಡಿ ಅವ್ರದ್ದು ಮತ್ತು ಆರ್ ಎಸ್ ಪಾಟೀಲ್ ಕುಚ್ಮಾಳ್ ಅವರ ನೇತೃತ್ವದೊಳಗೆ ಈ ಒಂದು ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಇದನ್ನು ನಾವು ಎಲ್ಲರೂ ಕಠೋರವಾಗಿ ವಿರೋಧಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಾನು ಸುರೇಶ್ ಬಿರಾದಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ. ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಸಲುವಾಗಿ ನಾವೆಲ್ಲ ಇಲ್ಲಿ ಡಿ ಸಿ ಆಫೀಸಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಹಸುಗಳನ್ನು ಕೂಡ ಕರೆದುಕೊಂಡು ಬಂದಿದ್ದೀವಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಹಸುಗಳನ್ನ ಸಾಕಿ ಸಲುವಿ ಅದರಿಂದ ಹಾಲನ್ನು ಪಡೆದು ಆ ಮಾರುವಂತ ಸಂದರ್ಭದಲ್ಲಿ ಆ ರೈತನಿಗೆ ಸಿಗಬೇಕಾದಂತ ಬೆಲೆ ಏನ್ ಕೊಡ್ತಾ ಇದೆ ಇವತ್ತು ಸಾಮಾನ್ಯ ಜನರ ಮೇಲೆ ರೇಟ್ ಹೆಚ್ಚು ಮಾಡ್ತಾ ಇದೆ. ಆದರೆ ರೈತರಿಗೆ ಬರ್ತಕ್ಕಂತ ಸಬ್ಸಿಡಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ರೈತ ಜನ ಬೇಕಾಗಿರುವುದು ರಾಜ್ಯಕ್ಕೆ ಅನ್ನ ಮತ್ತು ನೀರು. ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ನದ ಮಹತ್ವ ಗೊತ್ತಿಲ್ಲ. ಅವರು ಸಾಕಷ್ಟು ಶ್ರೀಮಂತರು ಇರಬಹುದು, ಅವರ ಮನೆಯಲ್ಲಿ ರಾಜಕಾರಣಿ ಮನೆಯಲ್ಲಿ ಮಂತ್ರಿಗಳ ಮನೆಯಲ್ಲಿ ಚೇಂಬರ್ ಮನೆಯಲ್ಲಿ ಬಂಗಾರ ಚಮಚೆ ಇರಬಹುದು, ಆದರೆ ಅವರು ತಿನ್ನಲಿಕ್ಕೆ ಅನ್ನ ಬೇಕಂತಕ್ಕಂತ ಭಾವನೆಯನ್ನು ಅವರು ಮರೆತು ಬಿಟ್ಟಾರ ಅನ್ನದ ಒಂದು ದಮ್ಮಿನಲ್ಲಿ. ಅದಕ್ಕೆ ನಾ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅನ್ನದ ಬೆಲೆ ನಿಮ್ಗೆ ಗೊತ್ತಾಗ್ಬೇಕು. ಒಂದು ವೇಳೆ ರೈತ ಅನ್ನವನ್ನು ಬೆಳೆ ನಿಲ್ಲಿಸಿದ್ರೆ ರಾಜ್ಯ ಅಥವಾ ದೇಶ ಬಲಕಾಗೋದಿಲ್ಲ. ಅದನ್ನು ಮಾಡ್ತಕ್ಕಂಥ ಆಡಳಿತ ವ್ಯವಸ್ಥೆ ರೈತರಿಗೆ ತೊಂದರೆ ಕೊಟ್ಟು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ. ಇವತ್ತು ಹಾಲಿನ ದರ ಹೆಚ್ಚು ಮಾಡಿ ಇವತ್ತು ಜನಸಾಮಾನ್ಯರಿಗೆ ಕೂಡ ತೊಂದರೆ ಕೊಡ್ತಾ ಇದ್ದೀರಿ. ಸರ್ಕಾರ ಹೆಂಗಿರ್ಬೇಕಂದ್ರ ತಾಯಿಯ ಹೃದಯ ಇರಬೇಕು. ಯಾವ ಮಗು ಹೊತ್ತಾಗ ಆ ತಾಯಿ ಹಾಲು ಕುಡಿಸ್ತಾಳ, ರಾಜ್ಯದ ಜನ ತಮ್ಮ ಕಷ್ಟಗಳನ್ನು ತಮಗೆ ಹೇಳ್ಕೊಂಡಾಗ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾದದ್ದು ಕರ್ತವ್ಯ, ಮುಖ್ಯಮಂತ್ರಿ ಕರ್ತವ್ಯ. ಆದರೆ ಇವತ್ತು ರಾಜ್ಯದಲ್ಲಿ ರೈತರು ಸಾಮಾನ್ಯ ಜನರು ಸಾಕಷ್ಟು ಮನವಿ ಮಾಡಿದರು, ಹೋರಾಟ ಮಾಡಿದ್ರು ಕೂಡ ಯಾವುದಕ್ಕೂ ಸ್ಪಂದಿಸದೆ ನೀವು ತಮ್ಮ ದುರ್ದಾಳಿತ ನಡೀತಾ ಇದ್ದೀರಿ. ಇವತ್ತು ತಮ್ಮ ಒಳಗೆ ಮುಖ್ಯಮಂತ್ರಿ ಆಗುವ ತವಕದಲ್ಲಿ ಪಕ್ಷದಲ್ಲಿ ಆಂತರಿಕ ಯುದ್ಧ ಶುರು ಆಗ್ಯದ. ಈ ತಮ್ಮ ಆಂತರಿಕ ಯುದ್ಧದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಗಂಭೀರ ಆಗ್ಯದ. ಇವತ್ತು ಸಾಕಷ್ಟು ಮಳೆಯಾಗಿ ಜನರಿಗೆ ಬಿತ್ತನೆ ಅವಕಾಶ ಇದ್ರೂ ಕೂಡ ನೀವು ಕೊಡ್ತಕ್ಕಂತ ಬಿತ್ತನೆ ಬೀಜಕ್ಕ 1 ಕಿಲೋಗ್ ಬರೀ 25 ರೂಪಾಯಿ. ಆ 25 ರೂಪಾಯಿ ಹೆಸರಿಗೆ ಮಾತ್ರ ಅದ, ಅದು ಸರಿಯಾಗಿ ಕೂಡ ಅದು ರೈತರಿಗೆ ಲಭಿಸೋದಿಲ್ಲ. ತಮ್ಗೆಲ್ಲ ಗೊತ್ತಿದೆ ಅದರಲ್ಲಿ ಸಾಕಷ್ಟು 25 ರೂಪಾಯಿ ಸಾಕಷ್ಟು ಅವ್ಯವಹಾರವಾಗಿ ರೈತಿಗೆ ಮುಟ್ಟುವುದು 1 ರೂಪಾಯಿ. ಆದ್ರೆ ಯೋಜನೆ ಇದು 10 ವರ್ಷದಿಂದ ಹಾಗೆ ಇದೆ. 1 ಕಿಲೋಕ್ಕೆ 25 ರೂಪಾಯಿ ಕೊಡೋದು ನಿಲ್ಲಿಸ್ಬೇಕು. ಈ ಮಾರ್ಕೆಟ್ ಬೆಲೆ ಹೆಚ್ಚಾದಂಗ ಪರ್ಸೆಂಟೇಜ್ ಆ ಸರ್ಕಾರ ಸಹ ಹೆಚ್ಚಾಗ್ಬೇಕು. ಅದಕ್ಕೆ ನೀವು 50% 75% ಬೀಜಕ್ಕೆ ಕೊಟ್ರಂದ್ರ ಆ ರೈತಗ್ ಅನುಕೂಲ ಆಗ್ತೈತಿ. ಇದಕ್ಕೆ ಇದು ಬೋಗಸ್ ಸ್ಕೀಮ್ ಆಗ್ತೈತಿ. ಇದು ಬರೇ ಮಧ್ಯವರ್ತಿಗಳ ಪಾಲಿಗೆ ಹೋಗ್ತದೆ 25 ರೂಪಾಯಿ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಬೀಜ ದರವನ್ನ
ಈ 25 ರೂಪಾಯಿ ತೆಗೀರಿ 50% ಕೊಡ್ರಿ ಅಂದ್ರೆ ರೈತಗ ಉಪಯೋಗ ಆಗ್ತೈತಿ. ಇವತ್ತು ಉದ್ದೇಶ ನಮ್ಮದು ಮುಖ್ಯವಾಗಿ ಇವತ್ತು ಹಾಲಿನ ಪ್ರೋತ್ಸಾಹನವ ಏನು ಸರ್ಕಾರ ರೈತರಿಗೆ ಕೊಡಬೇಕಾಗೈತಿ ಆ ಹಣವನ್ನ ಬೇರೆ ಬೇರೆ ಯೋಜನೆಗಳಿಗೆ ಬಳಸಿಕೊಂಡು ಈ ರೈತರಿಗೆ ತೊಂದರೆ ಕೊಟ್ಟಿದೆ. ಆ ಹಣ ಎಲ್ಲಿ ಹೋಯ್ತು, ಯಾವ್ದಕ್ಕೆ ಬಳಸಿದಿರಿ, ಅದು ಕೂಡಲೇ ಈ ರೈತರಿಗೆ ಬರ್ತಕ್ಕಂತ ವ್ಯವಸ್ಥೆ ಮಾಡಬೇಕು ಅಂತಕ್ಕಂತ ಒತ್ತಾಯನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೀನಿ. ನಾ ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ, ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ. ಹಾಲಿಗೆ ದರ ಹೆಚ್ಚು ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए.